ಯುಗಾದಿ ಹಬ್ಬದಂದು ರಕ್ಷಕ್ ಬುಲೆಟ್ ತಮ್ಮ ಮೊದಲನೇ ಸಿನಿಮಾದ ಎರಡನೇ ಪೋಸ್ಟರ್ ಒಂದನ್ನು ಹಂಚಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ RB1 ಮೊದಲನೇ ಪೋಸ್ಟರ್ ಅನ್ನು ಹಂಚಿಕೊಂಡಿದ್ರು. ಆ ಪೋಸ್ಟರ್ ಸಖತ್ ಕುತೂಹಲ ಕೂಡ ಮೂಡಿಸಿತ್ತು. ಟೈಟಲ್ನಲ್ಲೇ ಲಾಂಗ್ ಕಾಣಿಸಿಕೊಂಡಿತ್ತು. ಹೀಗಾಗಿ ಇದೊಂದು ಪಕ್ಕಾ ರೌಡಿಸಂ ಕತೆ ಇರಬಹುದು ಅಂತ ಅವರ ಫ್ಯಾನ್ಸ್ ಊಹೆ ಕೂಡ ಮಾಡ್ತಾಯಿದ್ರು. ಇನ್ನು ಬ್ಯಾಕ್ಗ್ರೌಂಡಲ್ಲಿ ಗಣಪತಿ ವಿಸರ್ಜನೆಯ ದೃಶ್ಯವು ಕೂಡ ಇತ್ತು. ಈ ಎಲ್ಲ ಕಾರಣದಿಂದ ಸಿನಿಮಾದ ಪೋಸ್ಟರ್ ಸಖತ್ ಕುತೂಹಲ ಮೂಡಿಸಿತ್ತು. ಇನ್ನು ಅದರಲ್ಲಿ ಒಂದು ಟೆಕ್ಸ್ಟ್ ಕೂಡ ಇತ್ತು. ಮಚಾ, ಏರಿಯಾದಲ್ಲಿ ಕಣ್ಮುಂದೆ ಬೇಜಾನ್ ಗಾಡಿಗಳು ಸೌಂಡ್ ಮಾಡುತ್ತೆ, ಆದರೆ ಸೌಂಡ್ ಕೇಳ್ತಿದ್ದ ಹಾಗೆ ಇದೇ ಗಾಡಿ ಅಂತ ಹೇಳೋಕೆ ಆಗೋದು ಒಂದನೇ, ಅದುವೇ ಬುಲೆಟ್. ಇನ್ನು ಮುಂದೆ ನಂದೇ ರೌಂಡು, ನಂದೇ ಸೌಂಡು ಅಂತ ಬರೆಯಲಾಗಿತ್ತು. ಇಂದು ಯುಗಾದಿ ಹಬ್ಬದಂದು ರಕ್ಷಕ್ ಬುಲೆಟ್ ತಮ್ಮ ಸಿನಿಮಾದ ಎರಡನೇ ಪೋಸ್ಟರ್ನ ಹಂಚಿಕೊಂಡಿದ್ದಾರೆ. ಇದು ಕೂಡ ಸಖತ್ ಕ್ಯೂರಿಯಸ್ ಮೂಡಿಸ್ತಾ ಇದೆ. ಈ ಪೋಸ್ಟರ್ನಲ್ಲಿ ರಕ್ಷಕ್ ಬುಲೆಟ್ ಕಾಣಿಸಿಕೊಂಡಿದ್ದು ವಿಭೂತಿಯನ್ನು ಬಳಿದುಕೊಂಡಿದ್ದಾರೆ. ವಿಭಿನ್ನವಾಗಿ ಪೋಸ್ಟರ್ನಲ್ಲಿ ತಮ್ಮ ಲುಕ್ ಬುಲೆಟ್ ಇಲ್ಲಿ ತೋರಿಸಿದ್ದಾರೆ. ಹಾಗೆ ಈ ಪೋಸ್ಟರ್ನಲ್ಲೂ ಕೂಡ ಒಂದಷ್ಟು ಟೆಕ್ಸ್ಟ್ಗಳಿದೆ. ಅದೇನು ಅಂದರೆ, ದೇವ್ರು ಬಂದರೆ ಭಕ್ತಿ ಇರಬೇಕು, ನಾನು ಬಂದರೆ ಭಯ ಭಕ್ತಿ ಎರಡೂ ಇರಬೇಕು, ನನ್ನ ಹತ್ರ ಆಟ ಆಡಿಕೊಂಡು ನಿಮ್ಮ ಯುಕ್ತಿ ತೋರಿಸಿದ್ರೆ ನಿಮ್ಮನ್ನೆಲ್ಲ ಅಟ್ಟಾಡಿಸ್ಕೊಂಡು ಮುಕ್ತಿ ತೋರಿಸ್ಬೇಕಾಗತ್ತೆ, ಹುಷಾರ್ ಅಂತ ಈ ಪೋಸ್ಟರ್ನಲ್ಲಿ ಬರೆಯಲಾಗಿದೆ. ಸದ್ಯಕ್ಕೆ RB1 ಅಂತಲೇ ಟೈಟಲನ್ನು ಇಟ್ಕೊಂಡಿದ್ದಾರೆ. ಈ ಟೈಟಲ್ ಏನು ಎಂಬುದು ಇನ್ನೂ ಕೂಡ ಕನ್ಫರ್ಮ್ ಆಗಬೇಕಾಗಿದೆ. ಹಾಗೆ ಮೋಷನ್ ಪೋಸ್ಟರನ್ನು ಇದೇ ತಿಂಗಳು 19 ರಿಲೀಸ್ ಮಾಡ್ತೀವಿ ಅಂತ ಕೂಡ ಈ ಒಂದು ಪೋಸ್ಟರ್ನಲ್ಲಿ ಬರೆಯಲಾಗಿದೆ. ಜೊತೆಗೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಇದರ ಜೊತೆಗೆ ನಮಗೆ ಸಾಮಾಜಿಕ ಜಾಲತಾಣದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಎಲ್ಲ ಟ್ರೋಲ್ ಪೇಜ್ಗಳು ತುಂಬ ಬೆಂಬಲ ನೀಡ್ತಾ ಇದ್ದು ಇದೇ ರೀತಿ ಮುಂದುವರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಅಂತ ಕ್ಯಾಪ್ಷನನ್ನು ಬರೆದುಕೊಂಡಿದ್ದಾರೆ. ಎನಿವೇಸ್, ಯುಗಾದಿ ಹಬ್ಬದಂದು ಈ ಪೋಸ್ಟರ್ ರಿಲೀಸ್ ಮಾಡಲಾಗಿದ್ದು ರಕ್ಷಕ್ ಬುಲೆಟ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ.